ಯುದ್ಧಕ್ಕೆ ಅಖಾಡ ಸಜ್ಜಾಗಿದೆ ಯುದ್ಧದ ದಿನಾಂಕವೂ ಗೊತ್ತಾಗಿದೆ ಆದರೆ ಸಮರ ಸೇನಾನಿಗಳೇ ರೆಡಿ ಆಗ್ತಾ ಇಲ್ಲ ಹೌದು ಆರ್ ನಗರ ಬೈ ಎಲೆಕ್ಷನ್ ಅಖಾಡಕ್ಕೆ ಇಳಿಯೋದಕ್ಕೆ ನಾಲ್ಕೇ ದಿನ ಬಾಕಿ ಉಳಿದಿದ್ರೂ ಬಿಜೆಪಿ ಅಭ್ಯರ್ಥಿ ಹೆಸರು ಇನ್ನೂ ಫೈನಲ್ ಆಗಿಲ್ಲ ಈ ನಡುವೆ ಸ್ವತಂತ್ರವಾಗಿ ಸ್ಪರ್ಧಿಸೋಕೆ ಮುನಿರತ್ನ ತಯಾರಿ ನಡೆಸಿದ್ದಾರೆ ಅದು ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಒಂದು ಸಿಕ್ಕಿದ್ರೆ ಅಲ್ಲಿಗೆ ಪಕ್ಷ ಏನ್ ಕೊಟ್ಟಂತ ಮಾತು ನಡ್ಕೊಂಡಂಗ್ರೆಲ್ರು ಬರೆದಿದ್ದಿದ್ರೆ ನಾವೆಲ್ಲ ಮಂತ್ರಿಗಳು ಆಗ್ತಿರ್ಲಾ ಸರ್ಕಾರ ಆಗ್ತಿರ್ಲಿಲ್ಲ ಅವ್ರ ಋಣವನ್ನು ತೀರಿಸಬೇಕಾದಂತ ನಮ್ ಕರ್ತವ್ಯ ರಾಜರಾಜೇಶ್ವರಿ ಕ್ಷೇತ್ರದ ಉಪಚುನಾವಣೆಯ ಅಖಾಡಕ್ಕೆ ಇಳಿಯಲು ಇನ್ನೂ ನಾಲ್ಕೇ ನಾಲ್ಕು ದಿನ ಮಾತ್ರ ಬಾಕಿ ಇದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಕುಸುಮಾ ಒಳಗೊಳಗೆ ಪ್ರಚಾರದಲ್ಲಿ ತೊಡಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೈಪಡೆ ರಣತಂತ್ರ ರೂಪಿಸುತ್ತಿದೆ ಆದರೆ ಆಡಳಿತಾರೂಢ ಬಿಜೆಪಿ ಇನ್ನೂ ಹುರಿಯಾಳನ್ನೇ ಫೈನಲ್ ಮಾಡಿಲ್ಲ ಬೈ ಎಲೆಕ್ಷನ್ ಅಖಾಡಕ್ಕಿಳಿಯಲು ನಾಲ್ಕೇ ದಿನ ಬಾಕಿ ಇನ್ನೂ ಫೈನಲ್ ಆಗದ ಕೇಸರಿ ಕಲಿಯ ಹೆಸರು ಬಿಜೆಪಿ ಸರ್ಕಾರಕ್ಕಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿರುವ ಮುನಿರತ್ನಾನ ಇಲ್ಲ ಪಕ್ಷ ನಿಷ್ಠ ಮುನಿರಾಜುನ ಅಂತ ಅಳೆದು ತೂಗೋದ್ರಲ್ಲೇ ಕೇಸರಿ ಪಡೆ ದಿನ ದೂಡುತ್ತಿದೆ ನಾಮಪತ್ರ ಸಲ್ಲಿಸಲು ನಾಲ್ಕು ದಿನ ಮಾತ್ರ ಬಾಕಿ ಉಳಿದಿದ್ದು ಇನ್ನೂ ಅಭ್ಯರ್ಥಿಯ ಹೆಸರನ್ನ ಫೈನಲ್ ಮಾಡಿಲ್ಲ ಈಗಾಗಲೇ ಸಚಿವ ಸ್ಥಾನ ಅಲಂಕರಿಸಿರುವ ಮುನಿರತ್ನ ಮಿತ್ರಮಂಡಳಿ ಕೂಡ ಮುನಿರತ್ನಾಗೆ ಟಿಕೆಟ್ ಕೊಡಲೇಬೇಕು ಅಂತ ಒತ್ತಾಯಿಸುತ್ತಿದೆ ಈ ನಡುವೆ ಸಚಿವ ರಮೇಶ್ ಜಾರಕಿಹೊಳಿ ಇವತ್ತು ಬೆಳಗ್ಗೆ ಸಿಎಂ ರನ್ನ ಭೇಟಿಯಾಗಿ ಮುನಿರತ್ನಾಗೆ ಟಿಕೆಟ್ ನೀಡಲೇಬೇಕು ಅಂತ ಒತ್ತಡ ಹಾಕಿದ್ದಾರೆ ಆ ಮೂಲಕ ಕೊಟ್ಟ ಮಾತು ಉಳಿಸಿಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ ಪಕ್ಷೇತರ ಆಗ್ತಾರಾ ಮುನಿರತ್ನ ಇನ್ನು ನಾಮಪತ್ರ ಸಲ್ಲಿಕೆಗೆ ನಾಲ್ಕೇ ದಿನ ಬಾಕಿ ಉಳಿದ್ರು ಬಿಜೆಪಿ ಇನ್ನೂ ಟಿಕೆಟ್ ಘೋಷಣೆ ಮಾಡದಿರೋದು ಮುನಿರತ್ನ ಬೆಂಬಲಿಗರ ಆತಂಕಕ್ಕೆ ಕಾರಣವಾಗಿದೆ ಪ್ರಚಾರಕ್ಕೆ ಇಳಿಯದೆ ಕೂರುವಂತೆ ಮಾಡಿದೆ ಹೀಗಾಗಿ ಇಂದು ಸಭೆ ನಡೆಸಿದ ಮುನಿರತ್ನ ಬೆಂಬಲಿಗರು ಅಕಸ್ಮಾತ್ ಬಿಜೆಪಿ ಟಿಕೆಟ್ ಸಿಗದೆ ಹೋದ್ರೆ ಮುನಿರತ್ನ ಅವರನ್ನ ಬಂಡಾಯ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲು ತಯಾರಿ ನಡೆಸಿದ್ದಾರೆ ಮುನಿಗಳ ಟಿಕೆಟ್ ಫೈಟ್ ಡಿಕೆ ಬ್ರದರ್ಸ್ಗೆ ಬಂಡವಾಳ ಬಿಜೆಪಿ ಟಿಕೆಟ್ಗಾಗಿ ಮುನಿರತ್ನ ಹಾಗೂ ತುಳಸಿ ಮುನಿರಾಜು ಭಾರೀ ಪೈಪೋಟಿ ನಡೆಸಿರುವಾಗಲೇ ಡಿಕೆ ಸಹೋದರರು ಕುಸುಮಾರನ್ನ ಗೆಲ್ಲಿಸಲು ರಣತಂತ್ರ ಹೆಣೆಯುತ್ತಿದ್ದಾರೆ ಬಿಜೆಪಿಯ ಟಿಕೆಟ್ ಗೊಂದಲವನ್ನೇ ಮುಂದಿಟ್ಟು ಮತದಾರರನ್ನ ಸೆಳೆಯಲು ಮುಂದಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಸಂಸದ ಡಿಕೆ ಸುರೇಶ್ ವಕಲಿಗರ ಸಂಪೂರ್ಣ ಮತಗಳನ್ನ ಸೆಳೆಯಲು ತಂತ್ರ ರೂಪಿಸುತ್ತಿದ್ದಾರೆ ಅದರಂತೆ ಅಭ್ಯರ್ಥಿ ಕುಸುಮಾ ತಂದೆ ಹನುಮಂತರಾಯಪ್ಪ ಕ್ಷೇತ್ರದ ವಕಲಿಗರ ಮುಖಂಡರನ್ನ ಭೇಟಿ ಮಾಡಿ ಕುಸುಮಾಗೆ ಬೆಂಬಲ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಹೆಸರು ನಾಳೆ ಫೈನಲ್ ಇನ್ನು ಜೆಡಿಎಸ್ ಕೂಡ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಟಾಂಗ್ ಕೊಡಲು ಭರ್ಜೇರಿ ತಯಾರಿ ನಡೆಸಿದ್ದು ನಾಳೆ ಅಭ್ಯರ್ಥಿ ಹೆಸರು ಘೋಷಣೆಯಾಗುವ ಸಾಧ್ಯತೆ ಇದೆ ಒಟ್ನಲ್ಲಿ ಆರ್ ನಗರವನ್ನ ಉಳಿಸಿಕೊಳ್ಳಲೇಬೇಕು ಅಂತ ಕಾಂಗ್ರೆಸ್ ಹವಣಿಸುತ್ತಿದ್ರೆ ಬಿಜೆಪಿ ಟಿಕೆಟ್ ಫೈನಲ್ ಮಾಡೋಕೆ ತಿಣುಕಾಡುತ್ತಿದೆ ಸುನಿಲ್ ಜೊತೆ ಪ್ರಸನ್ನ ಟಿವಿನೈನ್ ಬೆಂಗಳೂರು